ಹಲೋ ಫ್ರೆಂಡ್ಸ್, ಸ್ವಾಗತ ಎಲ್ಲರಿಗೂ ಕೆ ಎಸ್ ಸಿ ಗೈಡ್ ಚಾನಲ್ಗೆ. ನೋಡಿ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ರಾಯಚೂರು ಜಿಲ್ಲಾ ಕೋರ್ಟಿಂದ ಕನ್ಫರ್ಮ್ ಆಗಿರುವ ಸ್ಟೈನೋಗ್ರಾಫರ್, ಟೈಪಿಸ್ಟ್, ಪ್ರೊಸೆಸರ್, ಸರ್ವರ್, ಪಿಯೋನ್ ಪೋಸ್ಟ್ ಬಗ್ಗೆ ಫುಲ್ ಡೀಟೇಲ್ಸನ್ನು ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಲಾಸ್ಟ್ವರೆಗೂ ಈ ವಿಡಿಯೋನ ನೋಡಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ಕ್ವಾಲಿಫಿಕೇಷನ್ ಬೇಕಾಗಿರೋದು 10th ಸ್ಟ್ಯಾಂಡರ್ಡ್ ಆಗಿರಬೇಕು, ನಂತರದಲ್ಲಿ ಒಂದು ಕೋರ್ಸ್ ಆಗಿರಬೇಕು ಸ್ಟೈನೋಗ್ರಾಫರ್ಸ್ ಟೈಪಿಸ್ಟ್ ಪೋಸ್ಟ್ ಆಗಿದ್ದರೆ. ಪಿಯೋನ್ ಪೋಸ್ಟ್ಗೆ ಓನ್ಲಿ 7th ಸ್ಟ್ಯಾಂಡರ್ಡ್ ಆಗಿರಬೇಕು ಫ್ರೆಂಡ್ಸ್. ನಿಮ್ಮ ಏನು ಮಾರ್ಕ್ಸ್ ಮಾಡಿರ್ತಾರೆ ಅದ್ರ ಬೇಸ್ ಮೇಲೆ ಸೆಲೆಕ್ಷನ್ ನಡೆಯುತ್ತೆ. ಫುಲ್ ಡೀಟೇಲ್ಸ್ ಬೇಕು ಅಂದರೆ ಲಾಸ್ಟ್ವರೆಗೂ ಈ ವಿಡಿಯೋನ ನೋಡಿ ಫ್ರೆಂಡ್ಸ್, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೇ ಥರ ನಿಮಗೆ ಜಾಬ್ ಅಪ್ಡೇಟ್ಸ್ಗಳು ಯಾವುದೇ ರೀತಿಯದು ಮಿಸ್ ಆಗಬಾರ್ದು ಅಂದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ನು ಆನ್ ಮಾಡಿ ಫ್ರೆಂಡ್ಸ್. ಆಗ ನಾವು ಅಪ್ಲೋಡ್ ಮಾಡಿದಂಥ ಎಲ್ಲ ವಿಡಿಯೋಗಳು ಎಲ್ಲರಿಗಿಂತ ಮುಂಚೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಆಗ ನಿಮಗೆ ಜಾಬ್ಗಳು ಯಾವುದೂ ಮಿಸ್ ಆಗೋಲ್ಲ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನೋಡೋಣ ಏನೇನು ಕ್ವಾಲಿಫಿಕೇಷನ್ ಬೇಕು, ಹೇಗೆ ಅಪ್ಲೈ ಮಾಡೋದು ಎಲ್ಲ ಅಂತೇಳಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ಸ್ಟೈನೋಗ್ರಾಫರ್ ಪೋಸ್ಟ್ಗೆ ಟೋಟಲಾಗಿ 11 ಪೋಸ್ಟ್ಗಳು, 11 ಪೋಸ್ಟ್ಗಳು ಇರೋದು. ಇದು ಟೋಟಲಾಗಿ ಹೈದರಾಬಾದ್ ಕರ್ನಾಟಕದವ್ರಿಗೆ ರಿಸರ್ವ್ ಇದೆ ಫ್ರೆಂಡ್ಸ್. ಇದ್ರ ಸ್ಯಾಲರಿ ರೇಂಜ್ ಬಂದುಬಿಟ್ಟು 27,650 52,650 ಇರುತ್ತೆ. ಟೋಟಲ್ 11 ಪೋಸ್ಟ್ ಕೂಡ ಹೈದರಾಬಾದ್ ಕರ್ನಾಟಕ ರಿಸರ್ವ್ ಆಗಿದೆ. ನಾನ್ ಹೈದರಾಬಾದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋ ಹಾಗಿಲ್ಲ. ಹಾಗಾಗಿ ಕ್ಯಾಟಗರಿ ವೈಸ್ ಈ ರೀತಿಯಲ್ಲಿದೆ ಫ್ರೆಂಡ್ಸ್. ನೀವು ಸ್ಕ್ರೀನ್ಶಾಟನ್ನು ಕೂಡ ತಗೋಬೋದು. ಕ್ಯಾಟಗರಿ ವೈಸು ಜನರಲ್, 2A 2B, ಪರಿಶಿಷ್ಟ ಜಾತಿ ಎಲ್ಲದಕ್ಕೂ ಕೂಡ ಕ್ಯಾಟಗರಿ ವೈಸ್ ರಿಜಲ್ಟ್ ಆಗಿದೆ. ನೀವು ಸ್ಕ್ರೀನ್ಶಾಟನ್ನು ಕೂಡ ತಗೋಬೋದು ಫ್ರೆಂಡ್ಸ್. ಇದಕ್ಕೆ ಕ್ವಾಲಿಫಿಕೇಷನ್ ಏನು ಬೇಕು ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟೈನೋಗ್ರಾಫರ್ ಪೋಸ್ಟ್ಗೆ ಅಂದರೆ SSLC ಆಗಿರಬೇಕು. ನಂತರದಲ್ಲಿ ನಿಮಗೆ ಸ್ಟೈನೋಗ್ರಾಫರಲ್ಲಿ ಒಂದು ಸರ್ಟಿಫಿಕೇಟ್ ತೊಗೊಂಡಿರಬೇಕಾಗತ್ತೆ. ನೀವು 6 ಮಂತ್ ಆಗಿರ್ಬೋದು, 1 ಇಯರ್ ಆಗಿರ್ಬೋದು, 2 ಇಯರ್ಸ್ ಆಗಿರ್ಬೋದು, ಕೋರ್ಸ್ಗಳಲ್ಲಿ ನೀವು ಒಂದು ಸರ್ಟಿಫಿಕೇಟನ್ನು ತೊಗೊಂಡಿರಬೇಕಾಗತ್ತೆ. ಅದು ಗವರ್ಮೆಂಟ್ ಆಥೋರೈಸ್ಡ್ ಸಂಸ್ಥೆ ಆಗಿರಬೇಕಾಗತ್ತೆ ಫ್ರೆಂಡ್ಸ್. ಅದರಲ್ಲಿ ನೀವು ಸರ್ಟಿಫಿಕೇಟ್ ತೊಗೊಂಡ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ನಿಮಗೆ ಆಯ್ಕೆ ವಿಧಾನ ಹೀಗಿರುತ್ತೆ ಫ್ರೆಂಡ್ಸ್. ಸೆಲೆಕ್ಷನ್ ಪ್ರೊಸೀಜರ್ ಹೀಗಿರುತ್ತೆ ಸ್ಟೈನೋಗ್ರಾಫರ್ ಪೋಸ್ಟ್ಗೆ ಮಾತ್ರ. ನೋಡಿ, ನಿಮಗೆ 120 ಪದಗಳ 5 ನಿಮಿಷಗಳ ಉಕ್ತ ಲೇಖನ ನೀಡ್ತಾರೆ ಫ್ರೆಂಡ್ಸ್. ನಂತರದಲ್ಲಿ ನಿಮಗೆ 45 ನಿಮಿಷಗಳ ಟೈಮ್ ಕೊಟ್ಟು ನಿಮಗೆ ಎಕ್ಸಾಮ್ ಕೊಡ್ತಾರೆ. ಕಂಪ್ಯೂಟರಲ್ಲಿ ಟೈಪ್ ಮಾಡಲಿಕ್ಕೆ ಹೇಳ್ತಾರೆ. ನಿಮ್ಮ ಶಾರ್ಟ್ಕಟ್ಸು ಎಲ್ಲನೂ ಕೂಡ ಚೆಕ್ ಮಾಡ್ತಾರೆ ನೀವು ಸ್ಟೈನೋಗ್ರಾಫರ್ ಕೋರ್ಸಲ್ಲಿ ಕಲ್ತಿರುವಂಥದ್ದನ್ನು. ನಂತರದಲ್ಲಿ ನಿಮಗೆ ಅದು 100 ಮಾರ್ಕ್ಸ್ಗೆ ಇರುತ್ತೆ ಫ್ರೆಂಡ್ಸ್. ಅದರಲ್ಲಿ ನೀವು ಟೋಟಲಾಗಿ 50 ಮಾರ್ಕ್ಸನ್ನು ತೊಗೊಳ್ಳೇಬೇಕಾಗತ್ತೆ. ಮಿನಿಮಮ್ 50 ಮಾರ್ಕ್ಸ್ ಮೇಲೆ ತೊಗೊಂಡ್ರೆ ನಿಮಗೆ ಶಾರ್ಟ್ ಲಿಸ್ಟ್ ಆಗುತ್ತೆ, ಕಡಿಮೆ ತೊಗೊಂಡ್ರೆ ನಿಮ್ಮ ಶಾರ್ಟ್ ಲಿಸ್ಟ್ ಆಗೋಲ್ಲ ಫ್ರೆಂಡ್ಸ್. ಮತ್ತು ನಂತರದಲ್ಲಿ 10 ಮಾರ್ಕ್ಸ್ ನಿಮಗೆ ಇಂಟರ್ವ್ಯೂಗಿರುತ್ತೆ ಫ್ರೆಂಡ್ಸ್. ಇಂಟರ್ವ್ಯೂಲ್ಲಿ 10 ಮಾರ್ಕ್ಸಲ್ಲಿ ನೀವು ಎಷ್ಟು ತೊಗೊತೀರಾ ಮತ್ತು ಎಕ್ಸಾಮಲ್ಲಿ ಎಷ್ಟು ತೊಗೊತೀರಾ ಅದ್ರ ಬೇಸ್ ಮೇಲೆ ನಿಮಗೆ ಫೈನಲ್ ಶಾರ್ಟ್ ಲಿಸ್ಟ್ ಆಗುತ್ತೆ ಫ್ರೆಂಡ್ಸ್. ಎರಡನೇ ಸೇರಿ ಫೈನಲ್ ಶಾರ್ಟ್ ಲಿಸ್ಟ್ನ ನಿಮಗೆ ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡ್ತಾರೆ ಫ್ರೆಂಡ್ಸ್. ವೆಬ್ಸೈಟಲ್ಲಿ ನಿಮ್ಮ ಹೆಸರು ಬಂದಿದ್ದರೆ ನೀವು ಚೆಕ್ ಮಾಡ್ಕೋಬೋದು. ಮತ್ತು ನೋಡಿ, ಈ ಒಂದು ಎಕ್ಸಾಮ್ಗೆ ನಿಮಗೆ ಟೋಟಲಾಗಿ 45 ನಿಮಿಷಗಳ ಟೈಮ್ ಕೊಡ್ತಾರೆ. ಎಕ್ಸಾಮ್ಗೆ ಇಂಟರ್ವ್ಯೂಗೆಲ್ಲ ಫ್ರೆಂಡ್ಸ್, ಬರೀ ಎಕ್ಸಾಮ್ಗೆ ಮಾತ್ರ ಅಷ್ಟು ಟೈಮ್ 45 ನಿಮಿಷ ಇರುತ್ತೆ. ಮತ್ತು ಟೈಪಿಸ್ಟ್ ಪೋಸ್ಟ್ಗೆ ಬಂದು ನೋಡಿ ಫ್ರೆಂಡ್ಸ್, ನಿಮಗೆ ಟೋಟಲಾಗಿ 4 ಪೋಸ್ಟ್ ಇದ್ದು 4 ಪೋಸ್ಟ್ ಕೂಡ ಹೈದರಾಬಾದ್ ಕರ್ನಾಟಕ ರಿಜರ್ವ್ ಆಗಿದೆ. ಇದರಲ್ಲೂ ಮಹಿಳೆಯರಿಗೆ ಮತ್ತು ಕ್ಯಾಟಗರಿ ವೈಸ್ ಈ ರೀತಿಯಲ್ಲಿ ಡಿವೈಡ್ ಆಗಿದೆ. ನೀವು ಸ್ಕ್ರೀನ್ಶಾಟನ್ನು ಕೂಡ ನೋಡ್ಬೋದು ಫ್ರೆಂಡ್ಸ್. ಇದ್ರ ಸ್ಯಾಲರಿ ರೇಂಜ್ ಬಂದು 21,400 42,000 ರೂಪಾಯಿವರೆಗೆ ಇರುತ್ತೆ ಫ್ರೆಂಡ್ಸ್ ಸ್ಯಾಲರಿ ರೇಂಜು. ಟೈಪಿಂಗ್ ಪೋಸ್ಟ್ಗೂ ಅಷ್ಟೇ ಫ್ರೆಂಡ್ಸ್. ನೋಡಿ, SSLC ಆದ ನಂತರ ನಿಮಗೆ ಒಂದು ಟೈಪಿಸ್ಟಲ್ಲಿ ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. ಕೋರ್ಸ್ ಅಥವಾ ಗವರ್ಮೆಂಟ್ ಆಥೋರೈಸ್ಡ್ ಆರ್ಗನೈಸೇಷನಲ್ಲಿ ನೀವು ಸರ್ಟಿಫಿಕೇಟ್, ಟೈಪಿಸ್ಟ್ ಸರ್ಟಿಫಿಕೇಟನ್ನು ತೊಗೊಂಡಿರಬೇಕಾಗತ್ತೆ. ತೊಗೊಂಡಿದ್ರೆ ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಬೋದು ಫ್ರೆಂಡ್ಸ್. ಇದಕ್ಕೂ ಸೆಲೆಕ್ಷನ್ ಪ್ರೊಸೀಜರ್ ಹೀಗಿರುತ್ತೆ. ನಿಮಗೆ 15 ನಿಮಿಷಗಳ ಉಕ್ತ ಲೇಖನ ನೀಡಿ ನಂತರದಲ್ಲಿ ನಿಮಗೆ ಟೈಪ್ ಮಾಡಲಿಕ್ಕೆ ಹೇಳ್ತಾರೆ ಫ್ರೆಂಡ್ಸ್. ಎಕ್ಸಾಮ್ ಸಿಸ್ಟಮಲ್ಲಿ ಟೈಪ್ ಮಾಡಲಿಕ್ಕೆ ನಿಮಗೆ ಎಕ್ಸಾಮ್ ಇರುತ್ತೆ. ಅದು 100 ಮಾರ್ಕ್ಸ್ಗೆ ಇರುತ್ತೆ ಫ್ರೆಂಡ್ಸ್. ಆ 100 ಮಾರ್ಕ್ಸಲ್ಲಿ 50 ಮಾರ್ಕ್ಸು ನೀವು ಮಿನಿಮಮ್ ತಗೊಳ್ಳಲೇಬೇಕಾಗತ್ತೆ. ನಂತರದಲ್ಲಿ ನಿಮಗೆ 10 ಮಾರ್ಕ್ಸು ಇಂಟರ್ವ್ಯೂಗೆ ಸಂದರ್ಶನಕ್ಕೆ ಇರುತ್ತೆ. ಅವೆರಡನ್ನು ಕ್ಯಾಲ್ಕುಲೇಟ್ ಮಾಡಿ ಲಾಸ್ಟಲ್ಲಿ ನಿಮಗೆ ಎರಡನ್ನು ಎಷ್ಟು ಸ್ಕೋರ್ ಮಾಡ್ತಾರೆ ಎರಡರಲ್ಲೂ ಅದ್ರ ಬೇಸ್ ಮೇಲೆ ನಿಮಗೆ ಫೈನಲ್ ಶಾರ್ಟ್ ಲಿಸ್ಟ್ ಆಗುತ್ತೆ ಫ್ರೆಂಡ್ಸ್. ಫೈನಲ್ ಶಾರ್ಟ್ ಲಿಸ್ಟನ್ನು ವೆಬ್ಸೈಟಲ್ಲೇ ಪಬ್ಲಿಷ್ ಮಾಡ್ತಾರೆ, ನೀವು ಅಲ್ಲೂ ಕೂಡ ನೋಡ್ಬೋದು. ಆದೇಶ ಚಾರಕರು, ಪ್ರೊಸೆಸರ್ ಸರ್ವರ್ ಪೋಸ್ಟ್ಗೆ ಟೋಟಲ್ ನಂಬರ್ ಆಫ್ ಪೋಸ್ಟ್ 5 ಇದ್ದು ಫ್ರೆಂಡ್ಸ್. ಇದರಲ್ಲಿ ಸ್ಯಾಲರಿ ರೇಂಜ್ ಬಂದು 19,950 37,900 ರೂಪಾಯಿವರೆಗೆ ಇರುತ್ತೆ. ನೋಡಿ, 5 ಪೋಸ್ಟ್ಗಳು ಹೈದರಾಬಾದ್ ಕರ್ನಾಟಕ ರಿಸರ್ವ್ ಆಗಿದೆ ಫ್ರೆಂಡ್ಸ್. ಅದೇ ರೀತಿಯಲ್ಲಿ ಕ್ಯಾಟಗರಿ ವೈಸ್ ಈ ರೀತಿ ಡಿವೈಡ್ ಆಗಿದೆ. ನೀವು ಬೇಕಾದ್ರೆ ಸ್ಕ್ರೀನ್ಶಾಟನ್ನು ತೊಗೋಬೋದು ಇದನ್ನು. ನೋಡಿ, ಇದಕ್ಕೆ ಕ್ವಾಲಿಫಿಕೇಷನ್ ಏನು ಬೇಕು ಅಂದರೆ ಜಸ್ಟ್ SSLC ಆಗಿರಬೇಕಾಗುತ್ತೆ ಫ್ರೆಂಡ್ಸ್. SSLC ಆಗಿದ್ದರೆ ಸಾಕು ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿರ್ಬೋದು. ಯಾವುದೇ ರೀತಿ ಎಕ್ಸ್ಟ್ರಾ ಸರ್ಟಿಫಿಕೇಟ್ ಆಗಿ ಬೇರೆ ರೀತಿ ಯಾವುದೇ ಕೋರ್ಸ್ಗಳಾಗಲಿ ಆಗಿರಬೇಕಾಗಿಲ್ಲ. ಇದಕ್ಕೆ ಜಸ್ಟ್ ನಿಮ್ಮ SSLC ಆಗಿದ್ದರೆ ಅಥವಾ 10th ಅಂತ ಹೇಳ್ತೀವಿ CBSE ಅದಾಗಿದ್ದರೆ ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ನ ಹಾಕ್ಬೋದು ಫ್ರೆಂಡ್ಸ್.
ನೋಡಿ ಈ ಒಂದು ಪೋಸ್ಟ್ಗೆ ನಿಮಗೆ ಯಾವುದೇ ರೀತಿಯ ಎಕ್ಸಾಮ್ಸ್ಗಳು ಇರೋದಿಲ್ಲ ಫ್ರೆಂಡ್ಸ್. ನೀವು ಟೆಂತಲ್ಲಿ ಏನು ಸ್ಕೋರ್ ಮಾಡಿರ್ತಾರೆ, ಎಸ್ ಎಸ್ ಎಲ್ ಸಿ ಏನು ಸ್ಕೋರ್ ಮಾಡಿರ್ತಾರೆ, ಅದರ ಬೇಸ್ ಮೇಲೆ 1:25 ನಿಮಗೆ ಇಂಟರ್ವ್ಯೂ ಕರೀತಾರೆ ಫ್ರೆಂಡ್ಸ್. ಒಂದು ಪೋಸ್ಟ್ಗೆ 25 ಜನರಂತೆ ನಿಮಗೆ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂಲ್ಲಿ ಏನು ಸ್ಕೋರ್ ಮಾಡ್ತಾರೆ ಅದರ ಬೇಸ್ ಮೇಲೆ ನಿಮಗೆ ಲಾಸ್ಟಲ್ಲಿ ಸೆಲೆಕ್ಷನ್ ನಡೆಯುತ್ತೆ ಫ್ರೆಂಡ್ಸ್. ಇಂಟರ್ವ್ಯೂ ನಿಮಗೆ 10 ಮಾರ್ಕ್ಸ್ಗೆ ಇರುತ್ತೆ. ನೋಡಿ ಇದು ಡೈರೆಕ್ಟ್ ನಿಮ್ಮ ಎಸ್ ಎಸ್ ಎಲ್ ಸಿ ಬೇಸ್ ಆಗಿದ್ದು, ನಿಮ್ಮ ಸ್ಕೋರ್ ಚೆನ್ನಾಗಿದ್ದರೆ ಎಸ್ ಎಸ್ ಎಲ್ ಸಿ ಬೇಸ್ ಮೇಲೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಫ್ರೆಂಡ್ಸ್. ಮತ್ತು ಕೆಲಸನ ನೆಮ್ಮದಾಗಿಸ್ಕೊಳ್ಬೋದು. ಮತ್ತು ಪಿಯೋನ್ ಪೋಸ್ಟ್ ಜವಾನರ ಪೋಸ್ಟ್ಗೆ ನೋಡಿ ಟೋಟಲ್ ನಂಬರ್ ಆಫ್ ಪೋಸ್ಟು 18 ಇದ್ದು ಫ್ರೆಂಡ್ಸ್. ಅದರಲ್ಲಿ ಹಿಂಬಡ್ತಿ ಮತ್ತು ಕರೆಂಟ್ ಓಪನಿಂಗ್ ಎರಡೂ ಇದೆ. ಹಾಗಾಗಿ 18 ಪೋಸ್ಟ್ಗಳಿಗೆ ಟೋಟಲ್ ಹೈದರಾಬಾದ್ ಕರ್ನಾಟಕ ಅವ್ರಿಗೆ ರಿಸಲ್ಟ್ ಇದೆ ಫ್ರೆಂಡ್ಸ್. ಇದರಲ್ಲಿ ನೋಡಿ ಸ್ಯಾಲ್ರಿ ರೇಂಜ್ ಮತ್ತು 17,000 to 28,950 ಇರುತ್ತೆ ಫ್ರೆಂಡ್ಸ್ ಸ್ಯಾಲ್ರಿ ರೇಂಜು. ನೋಡಿ ಇದು ಕರೆಂಟ್ ಓಪನಿಂಗ್ ಇರುವಂತಹ 13 ಪೋಸ್ಟ್ಗಳು ಕ್ಯಾಟಗರಿ ವೈಸ್ ಈ ರೀತಿ ಡಿವೈಡ್ ಆಗಿದೆ. ಮತ್ತು ಮಿಕ್ಕಿದ 5 ಪೋಸ್ಟ್ಗಳು ಹಿಂಬಡ್ತಿಯಲ್ಲಿರೋದು, ಅಂದರೆ ನೋಡಿ ಹಿಂದೆ ಖಾಲಿ ಇರುವಂಥ ಪೋಸ್ಟ್ಗಳು. ಇದಕ್ಕೆ ಟೋಟಲ್ ಇದಕ್ಕೆ ಕ್ವಾಲಿಫಿಕೇಷನ್ ಬೇಕು ಫ್ರೆಂಡ್ಸ್. ನಿಮಗೆ 7th ಸ್ಟ್ಯಾಂಡರ್ಡ್ ಆಗಿರಬೇಕು, ಇದ್ರ ಮೇಲೆ ಆಗಿದ್ರೂ ಕೂಡ ಆಗೋಲ್ಲ. ಸೊ 7th ಸ್ಟ್ಯಾಂಡರ್ಡ್ ಮಾರ್ಕ್ಸನ್ನು ನೀವು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. 7th ಸ್ಟ್ಯಾಂಡರ್ಡಲ್ಲಿ ಏನು ಸ್ಕೋರ್ ಮಾಡಿರ್ತೀರೋ ಅದ್ರ ಬೇಸ್ ಮೇಲೆ ನಿಮಗೆ ಸೆಲೆಕ್ಷನ್ ನಡೆಯುತ್ತೆ. ಮತ್ತು 7th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡು ಈ ರೀತಿ ಇರಬೇಕು ಫ್ರೆಂಡ್ಸ್ ನಿಮಗೆ. ಅದು ಗ್ರೇಡಲ್ಲಿ ಕೊಟ್ಟಿದ್ರೆ ಎ ಗ್ರೇಡ್ ಬಿ ಗ್ರೇಡ್ ಎ ಪ್ಲಸ್ ಬಿ ಪ್ಲಸ್ ಅಂತ ಕೊಟ್ಟಿದ್ರೆ ಅದನ್ನು ಮಾರ್ಕ್ಸ್ಗಳಿಗೆ ಕನ್ವರ್ಟ್ ಮಾಡಿ, ಅಂದರೆ ಔಟ್ ಆಫ್ 100 ಇಷ್ಟು ಮಾರ್ಕ್ಸನ್ನು ಬಂದಿದೆ ಅಂತ ಆ ರೀತಿಯಲ್ಲಿ ಕನ್ವರ್ಟ್ ಮಾಡಿ ನಿಮ್ಮ ಸ್ಕೂಲಲ್ಲಿ ಕನ್ವರ್ಟ್ ಮಾಡಿಕೊಡ್ತಾರೆ. ಕನ್ವರ್ಟ್ ಮಾಡಿಸ್ಬಿಟ್ಟು ಪರ್ಸೆಂಟೇಜಲ್ಲಿ ನೀವು ಲಾಸ್ಟಲ್ಲಿ ತಗೋಬೇಕಾಗತ್ತೆ. ಸ್ಕೂಲಲ್ಲಿ ಹೋಗಿ ಚೇಂಜ್ ಮಾಡಿಸಿದಂಥ ಪರ್ಸೆಂಟೇಜ್ಗೆ ಚೇಂಜ್ ಮಾಡಿಸಿದಂಥ ಮಾರ್ಕ್ಸ್ ಕಾರ್ಡನ್ನು ನೀವು ಬಿ ಓ ಆಫೀಸಲ್ಲಿ ಸಿಗ್ನೇಚರ್ ಮಾಡಿಸ್ಬೇಕಾಗತ್ತೆ. ನಂತರದಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಫ್ರೆಂಡ್ಸ್. ನೋಡಿ ನಿಮಗೆ ಅಪ್ಲಿಕೇಶನ್ ಹಾಕಿದ್ಮೇಲೆ 7th ಸ್ಟ್ಯಾಂಡರ್ಡಲ್ಲಿ ಏನು ಸ್ಕೋರ್ ಮಾಡಿರ್ತಾರೆ ಅದ್ರ ಬೇಸ್ ಮೇಲೆ 1 ಪೋಸ್ಟ್ಗೆ 10 ಜನರಂತೆ ಅವರು ಸೆಲೆಕ್ಷನ್ ಮಾಡ್ಕೋತಾರೆ. ನಂತರದಲ್ಲಿ ನಿಮಗೆ ಇಂಟರ್ವ್ಯೂ ಇರುತ್ತೆ ಫ್ರೆಂಡ್ಸ್. ಇಂಟರ್ವ್ಯೂವಲ್ಲಿ 10 ಮಾರ್ಕ್ಸ್ ಇರುತ್ತೆ. 10 ಮಾರ್ಕ್ಸಲ್ಲಿ ನಿಮಗೆ ಇಂಟರ್ವ್ಯೂಲ್ಲಿ ಏನು ಸ್ಕೋರ್ ಮಾಡ್ತಾರೆ ಅದ್ರ ಬೇಸ್ ಮೇಲೆ ನಿಮಗೆ ಫೈನಲ್ ಸೆಲೆಕ್ಷನ್ ನಡೆಯುತ್ತೆ ಫ್ರೆಂಡ್ಸ್. ನೋಡಿ ಏಜ್ ರಿಲ್ಯಾಕ್ಸೇಷನ್ ಬೇಕು ಅಂದರು ಈ ರೀತಿಯಲ್ಲಿ ಇದೆ. ಜನ್ರಲ್ಗೆ 35 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. 2A 2B 3A 3B 38 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ಕ್ಕೆ 40 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಪ್ಲಿಕೇಶನ್ ಫೀಸ್ ಈ ರೀತಿಯಲ್ಲಿದೆ ನಿಮಗೆ. 200 ರುಪೀಸ್ ಇರುತ್ತೆ, 200 ರೂಪಾಯಿ ಇರುತ್ತೆ ಜನ್ರಲ್ಗೆ. ಮತ್ತು ಯಾವುದೇ ಕ್ಯಾಟಗರಿ ಅದರ್ ದ್ಯಾನ್ ಎಸ್ ಸಿ ಎಸ್ ಟಿ ಆಗಿದ್ದರೆ ಎಸ್ ಸಿ ಎಸ್ ಟಿಗೆ ಮಾತ್ರ 100 ರುಪೀಸ್ ಇರುತ್ತೆ, 100 ರೂಪಾಯಿ ಇರುತ್ತೆ ಫ್ರೆಂಡ್ಸ್ ಅಪ್ಲಿಕೇಶನ್ ಫೀಸ್. ಇದನ್ನು ನೀವು ಆನ್ಲೈನಲ್ಲೇ ಪೇ ಮಾಡಬೇಕಾಗತ್ತೆ. ಚಲನ್ನು ಕೂಡ ಬರುತ್ತೆ, ಚಲನ್ನು ಕೂಡ ತೊಗೊಂಡು ನೀವು ಬ್ಯಾಂಕಲ್ಲೂ ಕೂಡ ಪೇ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ನಾನು ವೆಬ್ಸೈಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಿಂದ ತೊಗೊಂಡು ಅಪ್ಲಿಕೇಶನ್ ಹಾಕ್ಬೋದು ಫ್ರೆಂಡ್ಸ್. ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಬಂದು 31/1/2019 ಇರುತ್ತೆ ಫ್ರೆಂಡ್ಸ್. ರಾತ್ರಿ 12 ಗಂಟೆ ಒಳಗಡೆ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಒಂದು ಏನಂದರೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳು ವಿತಿನ್ ಲಾಸ್ಟ್ ಡೇಟ್ ಒಳಗಡೆ ಪಡ್ಕೊಂಡಿರಬೇಕಾಗುತ್ತೆ. ನಂತರದಲ್ಲಿ ಪಡ್ಕೊಂಡಿದ್ರೆ ಅವರು ವ್ಯಾಲಿಡ್ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ರಿಜೆಕ್ಟ್ ಮಾಡ್ತಾರೆ ಫ್ರೆಂಡ್ಸ್. ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಕೊಟ್ಟು ನೀವು ಅಪ್ಲಿಕೇಶನ್ ಹಾಕ್ಬೋದು, ಅಥವಾ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಈ ಒಂದು ವೆಬ್ಸೈಟು ನಿಮಗೆ ಲಭ್ಯವಿರುತ್ತೆ, ಅಲ್ಲಿನ ತಗೋಬೋದು. ನೋಡಿ ಫ್ರೆಂಡ್ಸ್, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೋಡಿ ಇಲ್ಲಿ ರಾಯಚೂರು ಅಂತ ಬರುತ್ತೆ, ಈ ರೀತಿಯಲ್ಲಿ ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಬರುತ್ತೆ ರಾಯಚೂರು ಅಂತ ಹೇಳಿ. ನೋಡಿ ಈ ರೀತಿಯಲ್ಲಿ ಪೇಜ್ ಓಪನ್ ಆದಮೇಲೆ ಒಂದೊಂದು ಪೋಸ್ಟ್ಗಳಿಗೆ ಬೇರೆ ಬೇರೆ ಥರ ಲಿಂಕ್ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಟೈನೋಗ್ರಾಫರ್, ಹೌ ಟು ಅಪ್ಲೈ, ಅಪ್ಲೈ ಫಾರ್ ಆನ್ಲೈನ್, ಈ ರೀತಿಯಲ್ಲಿ 3 ಆಪ್ಷನ್ ಕೊಟ್ಟಿದ್ದಾರೆ. ಅಪ್ಲೈ ಆನ್ಲೈನ್ ಅಪ್ಲೈ ಕ್ಲಿಕ್ ಹಿಯರ್ ಅಂತ ಇದೆ. ನೋಡಿ ಇದು ಕ್ಲಿಕ್ ಮಾಡಿದ್ರೆ ನಿಮಗೆ ಪೇಜ್ ಓಪನ್ ಆಗುತ್ತೆ. ಅಲ್ಲಿಂದ ನೀವು ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಿ, ನಿಮ್ಮ ಫೋಟೋ ಸಿಗ್ನೇಚರನ್ನು ಅಪ್ಲೋಡ್ ಮಾಡಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಪೋಸ್ಟ್ಗಳಿಗೂ ನೋಡಿ, ಟೈಪಿಸ್ಟ್ ಪೋಸ್ಟ್ಗೆ ಬೇರೆ ಲಿಂಕ್ ಇದೆ, ಪಿಯೋನ್ ಪೋಸ್ಟ್ಗೆ ಬೇರೆ ಲಿಂಕ್ ಇದೆ. ಹಾಗಾಗಿ ನೀವು ಇದನ್ನು ಈ ಪೇಜ್ ಓಪನ್ ಆದ ತಕ್ಷಣ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಫ್ರೆಂಡ್ಸ್. ಈ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ನೋಡಿ ಫ್ರೆಂಡ್ಸ್, ಅಪ್ಲಿಕೇಶನ್ ಹಾಕಿದ್ಮೇಲೆ ಫೈನಲ್ ಸಬ್ಮಿಷನ್ ಆದಮೇಲೆ ನೋಡಿ, ನೀವು ಇನ್ನೊಂದು ಯಾವುದೇ ರೀತಿ ಪೋಸ್ಟ್ ಮೂಲಕ ಆ ಒಂದು ಅಪ್ಲಿಕೇಶನ್ನ ಕೋರ್ಟಿಗೆ ಕಳಿಸ್ಬೇಕಂತಿಲ್ಲ ಫ್ರೆಂಡ್ಸ್. ನಿಮ್ಮ ಹತ್ರನೇ ಇಟ್ಕೋಬೋದು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಅದನ್ನು ನೀವು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಸೊ ಸೇಫಾಗಿ ಇಟ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಡಾಕ್ಯುಮೆಂಟ್ಸ್, ಯಾವುದೇ ರೀತಿ ಡಾಕ್ಯುಮೆಂಟ್ಸ್ಗಳು ನೀವು ಅಪ್ಲಿಕೇಶನ್ಗೆ ರಿಲೇಟೆಡ್ ಆಗಿರೋದು ಇದ್ದರೆ ಅದನ್ನು ನೀವು ವಿತಿನ್ ಲಾಸ್ಟ್ ಡೇಟ್ ಒಳಗೆ ಮಾಡಿಸ್ಕೊಂಡ್ಮೇಲೆ ನೀವು ಅಪ್ಲಿಕೇಶನ್ನ ಹಾಕಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೇ ರೀತಿಯಲ್ಲಿ ಯಾವುದೇ ರೀತಿಯ ಜಾಬ್ಸ್ಗಳು ಮಿಸ್ ಆಗಬಾರ್ದು ಅಂದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಗ ನಾವು ಅಪ್ಲೋಡ್ ಮಾಡಿದಂಥ ಎಲ್ಲ ವೀಡಿಯೋಗಳು ನಿಮಗೆ ಎಲ್ಲರಿಗಿಂತ ಮುಂಚೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಕೊಡಿ ಫ್ರೆಂಡ್ಸ್. ಮತ್ತು ಕಾಮೆಂಟನ್ನು ಮಾಡಿ, ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತು ಇದೇ ರೀತಿಯಲ್ಲಿ ನಿಮಗೆ ಬೇರೆ ಬೇರೆ ಜಾಬ್ಸ್ಗಳು ನಿಮಗೆ ಅವೈಲೇಬಿಲಿಟಿ ಇರುತ್ತೆ ಫ್ರೆಂಡ್ಸ್. ನಮ್ಮ
ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ಇಲ್ಲಿ ವಿಸಿಟ್ ಕೊಡಿ. ಅಲ್ಲಿ ನಿಮಗೆ ಕರ್ನಾಟಕ ಗೌರ್ಮೆಂಟ್, ಅದರ್ ಸ್ಟೇಟ್, ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ರೀತಿಯಲ್ಲಿ ಪ್ಲೇಲಿಸ್ಟ್ ಸಿಗುತ್ತೆ. ಅಲ್ಲಿ ನೀವು ಜಾಬ್ ಓಪನಿಂಗ್ಸ್ ಇರುವಂಥದ್ದನ್ನು ಅಪ್ಲೋಡ್ ಮಾಡಿದ್ದೀವಿ ವೀಡಿಯೋ. ಅಲ್ಲಿಂದ ನೀವು ಬಿ ಇ ಆಗಿರ್ಬೋದು, ಬಿ ಟೆಕ್ ಆಗಿರ್ಬೋದು, ಬಿ ಎನಿ ಡಿಗ್ರಿ ಆಗಿರ್ಬೋದು, ಎಲ್ಲ ರೀತಿ ಜಾಬ್ಸ್ಗಳು ಸಿಗ್ತವೆ. ಪ್ಲೇಲಿಸ್ಟನ್ನು ವಿಸಿಟ್ ಕೊಟ್ಟರೆ ನಿಮಗೆ ಅಲ್ಲಿ ಕರೆಂಟ್ ಓಪನಿಂಗ್ ಇರುವಂಥದ್ದನ್ನು ಸಿಗುತ್ತೆ ಫ್ರೆಂಡ್ಸ್. ಅಲ್ಲಿಂದ ನೀವು ಕಲೆಕ್ಟ್ ಮಾಡ್ಕೊಂಡು ಡಾಟಾನ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಫ್ರೆಂಡ್ಸ್. ಅಥವಾ ಇನ್ನೊಂದು, ನಾವು ಡಿಸ್ಕ್ರಿಪ್ಷನಲ್ಲೂ ಕೂಡ ಎಲ್ಲ ವೀಡಿಯೋ ಓಪನಿಂಗ್ ಇರುವಂತಹ ಈ ಕರೆಂಟ್ ರಿಕ್ವೈರ್ಮೆಂಟ್ ಇರುವಂತಹ ಎಲ್ಲ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀವಿ, ಅಲ್ಲಿಂದ ನೀವು ನೋಡ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಎಲ್ಲರಿಗೂ, ಬಾಯ್ ಬಾಯ್.